ಲೆಸ್ಟರ್ ಹಾಗೂ ಬರ್ಮಿಂಗ್ಹ್ಯಾಮ್ ಅಲ್ಲಿ ಹಿಂದೂ ಧರ್ಮದವರ ಮೇಲೆ ಅಟ್ಯಾಕ್ ಆಗಿದೆ. ಈ ಅಟ್ಯಾಕ್ ಮಾಡಿರೋದು ಯಾರು ಗೊತ್ತಾ? ನನ್ನ ಬ್ರದರ್ ಬ್ರದರ್. ಈ ಅಟ್ಯಾಕ್ ಆಗಿರೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ್ಮೇಲೆ, ಪಾಕಿಸ್ತಾನ್ ಗೆದ್ದ ಮೇಲೆ ಈ ಹಿಂದೂಗಳ ಮೇಲೆ ಈ ಅಟ್ಯಾಕ್ ಆಯಿತು ಅಂತ ಮಾಧ್ಯಮಗಳು ಹೇಳ್ತಾ ಇದೆ. ಆದರೆ ಇದರಲ್ಲಿ ಸತ್ಯಾಂಶ ಎಷ್ಟಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಅಟ್ಯಾಕ್ ಆಗಿದ್ದು ನನ್ನ ಪ್ರಕಾರ ಲೆಸ್ಟರಲ್ಲಿ ಮುಸ್ಲಿಂ ಕೋಮಿನವರ ಸಂಖ್ಯೆ 18% ದಾಟಿದೆ. ಇದರ ಅರ್ಥ ಅಲ್ಲಿ ಗಲಭೆ ಆಗಲೇಬೇಕು. ಯಾಕೆ ಅಂದರೆ ಭಾರತದಲ್ಲಿ ನಾವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲೆಲ್ಲಿ ಅವರ ಪ್ರಾಬಲ್ಯತೆ 20%ಗೂ ಜಾಸ್ತಿ ಆಗತ್ತೋ ಅಲ್ಲೆಲ್ಲ ಗಲಭೆಗಳು ಸೃಷ್ಟಿಯಾಗತ್ತೆ. ಏನಕ್ಕೆ ಗಲಭೆ ಸೃಷ್ಟಿ ಮಾಡ್ತಾರೆ ಅಂದರೆ, ಸುತ್ತಮುತ್ತ ಇರೋ ಎಲ್ಲ ಮುಸ್ಲಿಂ ಸಮುದಾಯಕ್ಕೂ ಅವರು ಒಂದು ಮೆಸೇಜ್ ಕೊಡ್ತಾರೆ, ಅಂದರೆ ನಮ್ಮ ಪ್ರಾಬಲ್ಯ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ತಾವು ಬಂದು ಇಲ್ಲಿ ಜಾಯಿನ್ ಆಗಬಹುದು ಅಂತ. ಸೊ ಈ ಮೆಸೇಜ್ ಕೊಟ್ಟಾಗ 20% ಇರೋ ಏರಿಯಾಗಳಲ್ಲಿ 30-50% ಜನ ಮುಸ್ಲಿಂ ಕೋಮಿನವರೇ ಆಗ್ತಾರೆ. 50% ಇವರಾದಾಗ ಜನಪ್ರತಿನಿಧಿಗಳನ್ನ ಇವರ ಕೋಮಿನವರನ್ನೇ ಆರಿಸ್ತಾರೆ ಈ ಜನ. ಸಿದ್ದರಾಮಯ್ಯನವರು ಹೇಳಿದ ಮುಸ್ಲಿಂ ಏರಿಯಾ ಅಂದರೆ ಇದೇನೆ. ಸೊ ಇಂಥ ಏರಿಯಾಗಳೊಳಗಡೆ ಹೋಗಬೇಕಾದ್ರೆ ಅವರು ಆರಿಸಿರೋ ಜನಪ್ರತಿನಿಧಿಗಳ ಪರ್ಮಿಷನ್ ಬೇಕಾಗತ್ತೆ. ಅದಕ್ಕೆ ಸಾಕ್ಷಿಯಾಗಿದ್ದು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಅಂದರೆ ಆಶಾ ಕಾರ್ಯಕರ್ತರು ಕೋವಿಡ್ ರಿಪೋರ್ಟ್ನ ತೊಗೊಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಆಗತ್ತೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು, ಅವ್ರ ಏರಿಯಾಗೆ ಬರಬೇಕಾದ್ರೆ ನನ್ನ ಒಂದು ಸತಿ ಕೇಳಬೇಕಾಗಿತ್ತಲ್ವಾ, ಅವರು ಅನಕ್ಷರಸ್ಥರು ಅಂತ. ಸೊ ಮುಂದೆ ನೆಕ್ಸ್ಟ್ ಇನ್ನೊಂದು 50 ವರ್ಷಗಳಲ್ಲಿ ಲೆಸ್ಟರಲ್ಲೂ ಇದೇ ಥರದ ಪರಿಸ್ಥಿತಿ ಬರಬಹುದು. ಈ ಗಲಭೆಯ ಸಮಯದಲ್ಲಿ ಇವರು ಕೂಗಿದ ಘೋಷಣೆಗಳೇನು ಗೊತ್ತಾ? ಕಾಶ್ಮೀರಲ್ಲಿ ಹಿಂದೂಗಳನ್ನ ಖಾಲಿ ಮಾಡದ ಹಾಗೆ ಲೆಸ್ಟರಿಂದ ಹಿಂದೂಗಳನ್ನ ಖಾಲಿ ಮಾಡ್ತೀವಿ ಅಂತ ಕೂಗಿದ್ದಾರೆ. ಅಂದರೆ ಕಾಶ್ಮೀರಿಂದ ಲೆಸ್ಟರ್ವರೆಗೂ ಇರೋ ಎಲ್ಲ ಮುಸ್ಲಿಂ ಕೋಮಿನವರ ಮನಸ್ಥಿತಿ ಒಂದೇನೆ, ಅಂದರೆ ನಾವು ಎಲ್ಲಿ ಜಾಸ್ತಿ ಇದೀವೋ ಅಲ್ಲಿ ಬೇರೆ ಧರ್ಮದವರು ಇರಬಾರದು ಅಂತ. ಇವರ ಇಚ್ಛೆಯಂತೆಯೇ ಅಲ್ಲಿರುವ ಕೆಲವಷ್ಟು ಹಿಂದೂ ಕುಟುಂಬಗಳು ಲೆಸ್ಟರಿಂದ ಆಚೆ ಬಂದಿದೆ. ಸೊ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ದಟ್ ಇನ್ ಅ ಕಂಟ್ರಿ ವಿಚ್ ಇಸ್ ನಾಟ್ ಅಂಡರ್ ಮುಸ್ಲಿಂ ರೂಲ್, ವೇರ್ ಎವರ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮುಸ್ಲಿಂ ಲಾ ಅಂಡ್ ಲಾ ಆಫ್ ದ ಲ್ಯಾಂಡ್, ದ ಫಾರ್ಮರ್ ಮಸ್ಟ್ ಪ್ರವೀಲ್ ಓವರ್ ದ ಲ್ಯಾಟರ್ ಅಂಡ್ ದ ಮುಸ್ಲಿಂ ವಿಲ್ ಬಿ ಜಸ್ಟಿಫೈಡ್ ಇನ್ ಒಬೇಯಿಂಗ್ ದ ಮುಸ್ಲಿಂ ಲಾ ಅಂಡ್ ಡಿಫೈಯಿಂಗ್ ದ ಲಾ ಆಫ್ ದ ಲ್ಯಾಂಡ್. ಇದರ ಅರ್ಥ ಮುಸ್ಲಿಂ ಲಾ ಹಾಗೂ ಲಾ ಆಫ್ ದ ಲ್ಯಾಂಡ್ ಅಂದರೆ ಇಲ್ಲಿನ ಸಂವಿಧಾನ ಹಾಗೂ ಶರಿಯತ್ ಕಾನೂನು. ಮುಸ್ಲಿಂ ಲಾ ಅಂದರೆ ಶರಿಯತ್ ಕಾನೂನು ಅಂತಲೇ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ಈ ಎರಡಕ್ಕೂ ಸಂಘರ್ಷ ಬರುತ್ತೋ ಮುಸ್ಲಿಮರು ಶರಿಯತ್ ಕಾನೂನಿಗೆ ಗೌರವ ಕೊಡ್ತಾರೆ. ದೇ ವಿಲ್ ಡಿಫೈ ದ ಲಾ ಆಫ್ ಲ್ಯಾಂಡ್ ಅಂದರೆ ಈ ಸಂವಿಧಾನವನ್ನು, ಅಂದರೆ ಆ ದೇಶದ ಸಂವಿಧಾನವನ್ನು ಇವರು ತ್ಯಜಿಸ್ತಾರೆ, ಅದನ್ನು ರೆಫ್ಯೂಸ್ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಲೆಸ್ಟರಲ್ಲಿ ಅಲ್ಲಿನ ಲಾ ಆಫ್ ದ ಲ್ಯಾಂಡ್ನ ಗಾಳಿಗೆ ತೂರ್ತಾ ಇರೋದು ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಮಾತು ನಿಜ ಅನಿಸ್ತಾ ಇದೆ. ಇಷ್ಟೇ ಅಲ್ಲದೆ ಅಲ್ಲಿನ ದೇವಸ್ಥಾನಗಳಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ, ಕೇಸರಿ ಧ್ವಜವನ್ನು ಸುಟ್ಟಿದ್ದಾರೆ. ಪೊಲೀಸರ ಮುಂದೆ ಕೇಸರಿ ಧ್ವಜ ಸುಡ್ತಾ ಇದ್ರು, ಪೊಲೀಸರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿ 4:30 ಮಸೀದಿಗಳ ಮೇಲೆ ಸ್ಪೀಕರ್ ಆಗ್ತಾ ಇದ್ರು, ನಮ್ಮ ಪೊಲೀಸರು ಏನೂ ಮಾಡೋಕ್ಕಾಗ್ತಾ ಇಲ್ಲವಲ್ಲ, ಅದೇ ಥರ ಸ್ಥಿತಿ ಅಲ್ಲಿನ ಪೊಲೀಸರಿಗೂ ಬಂದಿದೆ. DJ ಹಳ್ಳಿ KG ಹಳ್ಳಿಯಲ್ಲಿ ಜೀಪ್ನ ಸುಟ್ಟರು, ಕಾಶ್ಮೀರಲ್ಲಿ ಹಿಂದೂಗಳನ್ನೇ ಸುಟ್ಟರು, ಈಗ ಅಲ್ಲಿ ಕೇಸರಿ ಧ್ವಜವನ್ನು ಸುಡ್ತಾ ಇದ್ದಾರೆ. ಸೊ ದೇಶ ಯಾವುದೇ ಇರಲಿ, ಸುಡೋ ಪ್ರವೃತ್ತಿ ಅಂತೂ ಇವರು ಬಿಡ್ತಾ ಇಲ್ಲ. ಸೊ ಇದು ಇವರ ಸಮಾನ ಮನಸ್ಥಿತಿಯನ್ನು ತೋರಿಸುತ್ತೆ. ಸೊ ಈ ಸಮಾನ ಮನಸ್ಥಿತಿ, ಈ ಸಂಘಟನಾ ಶಕ್ತಿ ಹಿಂದೂಗಳಲ್ಲಿ ಇಲ್ಲ. ಸಾವಿರಾರು ವರ್ಷಗಳಿಂದ ದಾಳಿಗೊಳಗಾದರೂ ಕೂಡ ನಮ್ಮಲ್ಲಿ ಈ ಸಂಘಟನಾ ಶಕ್ತಿ ಬಂದಿಲ್ಲ. ಇದಕ್ಕೆ ಅನ್ಯ ಕೋಮಿನವರು, ಅದರಲ್ಲೂ ಮುಸ್ಲಿಂ ಕೋಮಿನವರು ನಮ್ಮ ಮೇಲೆ ಇಷ್ಟೊಂದು ದಾಳಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ಉದಾಹರಣೆ ಬಗ್ಗೆ ಮಾತಾಡೋದಾದರೆ, ಹುಬ್ಬಳ್ಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾನೆ, ನೀವು ಹೇಳೋದೆಲ್ಲ ಪುಂಗಿ, ನಾಳೆ ನಮ್ಮ ಪುಂಗಿ ನಾವು ಊದ್ತೀವಿ, ನಮ್ಮ ಪುಂಗಿ ಮುಂದೆ ನಿಮ್ಮ ಪುಂಗಿ ನಡೆಯೋದಿಲ್ಲ, ಪರವಾಗಿಲ್ಲ ನಾಳೆ ನಡೀಲಿಲ್ಲ ಅಂದ್ರು ನಂತರ ಕೋರ್ಟ್ಲಿಂದ ಸಮನ್ಸ್ ವಾರೆಂಟ್ ಬರ್ತಲ್ಲ DJ ಹಚ್ಚಿದಕ್ಕೆ. ನೀವು DJ ಹಚ್ಚಿದ್ರೆ ಜೋರ್ನಾಗ ಹಚ್ಕೊಂಡು ಜೋರ್ನಾಗ ಇಟ್ಕೊಂಡು DJ ಹಚ್ತೀರಾ? ಇಲ್ಲ ಸರ್. ಬಹಿರಂಗವಾಗಿ ಹಚ್ತೀರಾ? ಯಾವ DJ, ಯಾವ DJ ಮಾಲೀಕ, ಅಲ್ಲಿ ಆಪರೇಟ್ ಮಾಡೋನು ಯಾರು, ಯಾವ ಟ್ರ್ಯಾಕ್ಟರ್ ತಂದಿದ್ದ, ಯಾವ ಇಂಜನ್ ತಂದಿದ್ದ, ಯಾವ ಬ್ಯಾಟರಿ ತಂದಿದ್ದ, ಈ ನಂಬರ್ ಏನು, ಎಲ್ಲ ಮಾಹಿತಿಗಳು. ಗಣೇಶ ಹಬ್ಬಕ್ಕೆ DJ ಹಾಕಿದ್ರೆ ಪುಂಗಿ ಊದ್ತೀವಿ ಅಂತ ಹೇಳೋ ಈ ಪುಂಗಿ ಮಾಸ್ಟರ್ಗೆ ಮಸೀದಿಗಳ ಮೇಲೆ 4:30 ಸ್ಪೀಕರ್ ಆಗ್ತಾರಲ್ಲ, ಅಲ್ಲಿ ಪುಂಗಿ ಓದೋ ತಾಕತ್ ಇದೆಯಂತ? ಇಲ್ಲ, ಇಲ್ಲ, ನೋ ವೇ. ಅದೇ ಹುಬ್ಬಳ್ಳಿಯಲ್ಲಿ ಕಮಿಷನರ್ನ ಜೀಪ್ ಮೇಲೆ ನಿಂತು ಕೂಗಾಡಿದ ಆ ಮುಲ್ಲನ ಮುಂದೆ ಪುಂಗಿ
ಕುಡಿಯುವುದಕ್ಕೆ ತಾಕತ್ತಿರ್ಲಿಲ್ವಾ? ಇಲ್ಲ, ಚಾನ್ಸೆ ಇಲ್ಲ, ನೋ ವೇ. ಇಂಥ ದೌರ್ಜನ್ಯದ ಮಾತುಗಳು ಹಿಂದೂಗಳ ಮೇಲೆ ಮಾತ್ರ ಯಾಕೆ? ಗಣೇಶ ಹಬ್ಬಕ್ಕೆ ಡಿಜೆ ಹಾಕೋದು ಬರೀ ಒಂದಿವಸ ಅಥವಾ ಎರಡು ದಿವಸ ಅಲ್ವಾ? 365 ದಿವಸನೂ ಸ್ಪೀಕರ್ ಹಾಕೋರ್ ಮೇಲೆ ನೀವು ಏನು ಆಕ್ಷನ್ ತಗೊಂಡಿರಾ? ಬರೀ ಒಂದೆರಡು ದಿವಸ ಸ್ಪೀಕರ್ ಹಾಕೋರ್ ಮೇಲೆ ನೀವು ಪುಂಗಿ ಊತ್ತೀನಿ ಅನ್ನೋದು ಎಷ್ಟು ಸರಿ? ಸೊ ಈಗಲಾದರೂ ಹಿಂದೂಗಳು ಪ್ರಪಂಚಾದ್ಯಂತ ಒಂದಾಗಬೇಕು, ಸಂಘಟಿತರಾಗಬೇಕು, ನಮ್ಮ ಧರ್ಮದವರ ಜೊತೆ ನಾವು ನಿಲ್ಬೇಕು. ನಾವು ಸಂಪಾದನೆ ಮಾಡೋ ಒಂದೊಂದು ರೂಪಾಯಿ ಕೂಡ ನಮ್ಮ ಧರ್ಮಕ್ಕೆ ಉಪಯೋಗ ಬರೋ ತರ ನಾವು ಖರ್ಚು ಮಾಡಬೇಕು. ಅದು ಹೇಗೆ ಅಂದ್ರೆ, ಈಗ ವಿಜಯದಶಮಿ ಬರ್ತಿದೆ. ಸೊ ನಾವಿಡೋ ಒಂದೊಂದು ಹೂವ ಕೂಡ ವಿಜಯದಶಮಿ ಆಚರಿಸೋರ ಹತ್ರ ಮಾತ್ರ ತಗೊಳ್ಬೇಕು. ಸೊ ಹೀಗೆ ನಮ್ಮ ಸಮುದಾಯವನ್ನ ನಾವೇ ಬಲಪಡಿಸಬಹುದು.